ಸುದ್ದಿ ಮುಂದಿನ ಸುದ್ದಿಗೋಗೋಣ ಟೀಮ್ ಇಂಡಿಯಾದ ಮಹಿಳಾ ತಂಡದ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಸಾಕಷ್ಟು ಚರ್ಚೆ ಆಗಿದ್ರು ಟ್ರೋಲ್ಗೆ ಒಳಗಾಗಿದ್ರು ಈಗ ಅವರು ಎರಡು ಪಂದ್ಯಗಳಿಗೆ ಐಸಿಸಿ ಅವರನ್ನ ಅಮಾನತ್ ಮಾಡಲಾಗಿದೆ ಈ ವಿಚಾರವಾಗಿ ನಮ್ಮ ಬಿ ಸಿಐ ಕಾರ್ಯದರ್ಶಿ ಜೈಷಾ ಇದೇ ಮೊದಲ ಬಾರಿಗೆ ಮೌನವನ್ನು ಮುರಿದು ಮಾತನಾಡಿದರೆ ಢಾಕಾದಲ್ಲಿ ನಡೆದ ಘಟನೆಯ ಕುರಿತು ಬಿಸಿಸಿಐನ ನಿಲುವನ್ನ ಜೈಷಾ ಪ್ರಕಟಿಸಿದ್ದಾರೆ ಮೇಲ್ಮನವಿಯ ಸಮಯ ಮುಗಿದೋಗಿದೆ ಹೀಗಾಗಿ ಹರ್ಮನ್ ಪ್ರೀತ್ ಅವರ ನಿಷೇಧವನ್ನ ಹಿಂತೆಗೆದುಕೊಳ್ಳುವ ಅಥವಾ ಸಡಿಲಿಸುವ ಕುರಿತು ಮಂಡಳಿಯು ಮನವಿ ಮಾಡೋದಿಲ್ಲ ಅಂತ ಅವರು ಬಹಿರಂಗಪಡಿಸಿದ್ದಾರೆ ಮಂಡಳಿಯ ನಿರ್ದೇಶನದಂತೆ ಬಿ ಸಿ ಅಧ್ಯಕ್ಷ ರೋಜರ್ಬನ್ನಿ ಮತ್ತು ಎನ್ ಸಿ ಎ ಮುಖ್ಯಸ್ಥ ವಿ ವಿ ಎಸ್ ಲಕ್ಷ್ಮಣ್ ಅವರು ಹರ್ಮನ್ ಪ್ರೀತ್ ಅವರಿಗೆ ಸಲಹೆಯನ್ನು ನೀಡಲಿದ್ದಾರೆ ಅಂತ ದೇಶ ಹೇಳಿದ್ದಾರೆ ಬಾಂಗ್ಲಾದೇಶದ ವಿರುದ್ಧದ ಐಸಿಸಿ ಮಹಿಳಾ ಚಾಂಪಿಯನ್ಶಿಪ್ ಸರಣಿಯ ಮೂರನೇ ಪಂದ್ಯದಲ್ಲಿ ಎರಡು ಪ್ರತ್ಯೇಕ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದಂಥ ಆರೋಪ ಹರ್ಮನ್ ಸಿಂಗ್ ಪ್ರೀತ್ ಮೇಲೆ ಇತ್ತು ಹೀಗಾಗಿ ದಂಡವನ್ನು ಕೂಡ ವಿಧಿಸಲಾಗಿತ್ತು ಮೊದಲು ಕ್ಯಾಚ್ ನೀಡಿ ಔಟ್ ಆದ ಹತಾಶೆಯಲ್ಲಿ ಬ್ಯಾಟ್ನಿಂದ ವಿಕೆಟ್ಗಳನ್ನು ಉರುಳಿಸಿದರು ಬಳಿಕ ಪಂದ್ಯದ ಪಂದ್ಯ ಆದಮೇಲೆ ಹನುಮನ್ಪ್ರೀತ್ ಅಂಪೈರ್ ಮಾನದಂಡವನ್ನು ಪ್ರಶ್ನೆಯನ್ನು ಮಾಡಿದರು ಇದಕ್ಕಾಗಿ ಆಟಗಾರರ ನೀತ್ ಸಂಹಿತೆಯ ಆರ್ಟಿಕಲ್ ಟು ಪಾಯಿಂಟ್ ಏಯ್ಟನ್ನು ಉಲ್ಲಂಘಿಸಿರೋದು ಸ್ಪಷ್ಟ ಆಗಿದೆ ಪಂದ್ಯದಲ್ಲಿ ಅಂಪೈರ್ ಸಾರ್ವಜನಿಕವಾಗಿ ಟೀ ಅಂಪೈರನ್ನು ಸಾರ್ವಜನಿಕವಾಗಿ ಟೀಕಿಸಿದ್ದಕ್ಕಾಗಿ ಹನುಮನ್ ಪ್ರೀತ್ಗೆ ಮೊದಲ ತಪ್ಪಿಗಾಗಿ ಅವರ ಪಂದ್ಯದ ಶುಲ್ಕ ಇಪ್ಪತ್ತೈದರಷ್ಟು ದಂಡ ವಿಧಿಸಲಾಗಿತ್ತು ಅಲ್ಲದೆ ಒಂದು ಡಿಮೆರಿಟ್ ಅಂಕವನ್ನು ಕೂಡ ನೀಡಲಾಗಿದೆ ಬೆಳಗ್ಗೆ ಎರಡನೇ ಹಂತದ ತಪ್ಪಿಗಾಗಿ ಪಂದ್ಯದ ಶುಲ್ಕದ ಐವತ್ತರಷ್ಟು ದಂಡವನ್ನು ವಿಧಿಸಲಾಗಿದೆ ಇದಕ್ಕಾಗಿ ಮೂರು ಡಿಮೆರಿಟ್ ಅಂಕವನ್ನು ನೀಡಲಾಗಿದೆ ಜೊತೆಗೆ ಎರಡು ಪಂದ್ಯಗಳ ನಿಷೇಧ ಎರಡು ಪಂದ್ಯಗಳನ್ನು ಆಡದಂತೆ ಅಮಾನತನ್ನು ಮಾಡಲಾಗಿದೆ ಎರಡು ಪಂದ್ಯ ಆಡಂಗಿಲ್ಲ ಅವರು ಸೊ ಸಾಕಷ್ಟು ಟೀಕೆ ವ್ಯಕ್ತವಾಗಿತ್ತು ಹರ್ಮನ್ ಪ್ರೀತ್ ಏನು ಅವರು ನಡ್ಕೊಂಡಂಥ ರೀತಿ ಸರಿಯಲ್ಲ ಇದು ಕ್ರೀಡಾ ಭಾವನೆಯಿಂದ ಇರ್ತಕ್ಕಂಥ ಮನೋಭಾವ ಅಲ್ಲ ಇದೊಂಥರ ಬೇಜಾರನ್ನು ಕ್ರೀಡೆಗೆ ಅವಮಾನಿಸುವಂಥ ಒಂದು ವರ್ತನೆ ಅಂತ ಟ್ವಿಟರಲ್ಲೂ ಕೂಡ ಅವೆಲ್ಲ ಭಾರತೀಯರು ಕೂಡ ತುಂಬ ಬೇಜಾರನ್ನು ಹೊರ ಹಾಕಿದರು ಈಗ ಜೈಶಾ ಕೊನೆಗೂ ಕೂಡ ಮಾತನಾಡಿದರೆ ನಿಮಗೆ ಅನ್ನಿಸ್ತು ಹರ್ಮನ್ ಪ್ರೀತ್ ಅವರ ನಡವಳಿಕೆ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ರಾಜಕಾರಣ ಬೇರೆ ಬೇರೆ ರಾಜ್ಯಗಳ ಸುದ್ದಿ ಸಿನಿಮಾ ಕ್ರೀಡೆ ಎಲ್ಲ ಸುದ್ದಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ